ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು ರೀ ಇದನ್ನ ಗೋಧಿ ಹುಗ್ಗಿ ಯಾವುದೇ ಫಂಕ್ಷನ್ನು ಹಬ್ಬ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಗೋಧಿ ಹುಗ್ಗಿನ ಮಾಡ್ತೀವಿ ಎಲ್ಲರೂ ಇಷ್ಟಪಡ್ತಾರ ಆರೋಗ್ಯಕ್ಕೂ ಒಳ್ಳೆಯದು ಗೋಧಿ ಹುಗ್ಗಿ ನಿಮ್ಗೆ ಗೊತ್ತಿರೋಂಗ ಕಬ್ಬಿಣಾಂಶ ಇರ್ತೈತಿ ಬೆಲ್ದಾಗ ಮತ್ತು ಗೋಧಿನೂ ನಿಮ್ಗೆ ಗೊತ್ತೈತಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಅಂತ ಈ ಥರ ಒಮ್ಮೆ ನಾನು ಮಾಡುವ ಹಂಗೆ ನೀವು ಮಾಡಿಕೊಂಡು ತಿಂದು ರುಚಿ ನೋಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಒಬ್ಬೊಬ್ರು ಒಂದೊಂಥರ ಮಾಡ್ತಾರ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ತಡ ಮಾಡೋದು ಬೇಡ್ರಿ ಬರ್ರಿ ಈಗ ನಾನು ಗೋಧಿನ ತೊಗೊಂಡಿನಿ ಇವು ಪಾಲಿಷ್ ಗೋಧಿ ಅಂತ ಸಿಗ್ತಾವು ನಿಮಗೆ ಕಿರಾಣಿ ಶಾಪ್ನಾಗ ಕೇಳಿದ್ರೆ ಪಾಲಿಷ್ ಗೋಧಿ ಅಂತ ಹೇಳಿ ಕೊಡ್ತಾರ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ತೊಗೋಬೋದು ನಾನು ನೋಡ್ರಿ ಒಂದು ಬಟ್ಲ ತೊಗೊಂಡಿನಿ ದೊಡ್ಡ ಬಟ್ಲದಿಂದ ಮತ್ತು ಕಡಲೆಬೇಳೆನೂ ಅದರೊಳಗೆ ನಾನು ಹಾಕಿ ಚಲೋತ್ನಾಗ ತೊಳೆದು ನೆನೆಯಕ್ಕಿಟ್ಟಿದ್ದೆ ರಾತ್ರಿ ಮರುದಿನ ಇದನ್ನ ಮಾಡಾಕತ್ತೇ ನೋಡಿರಿ ನೈಟು ಇದನ್ನ ನೆನೆಸ್ಬೇಕು ಯಾಕಂದ್ರೆ ಭಾಳ ಬೇಯಕ್ಕೆ ಟೈಮ್ ತೊಗೊತೈತಿ ನೆನೆಸ್ಲೇಬೇಕು ಹೀಗಾಗಿ ನೆನೆಸಾದ್ಮೇಲೆ ನಾನು ಈಗ ಇಟ್ಟಿದ್ನಿ ಇದನ್ನು ಏಳೆಂಟು ಸೀಟಿ ಮಾಡಿಸ್ಬೇಕ್ರಿ ಅಂದ್ರೆ ಮಸ್ತಾಗಿ ಬೇಯ್ತೈತಿ ಈಗ ನಾನು ನೀರು ಹಾಕ್ಕೊಂಡು ಏಳೆಂಟು ಸೀಟಿ ಮಾಡಿಸಿ ನಿಮ್ಗೆ ತೋರ್ಸಾಕತ್ತೀನಿ ಈ ಥರ ಆಗಿರ್ತೈತಿ ನೋಡ್ರಿ ಬೇಳೆನೂ ಹಾಕಿನಿ ಗೋಧಿನೂ ಹಾಕೀನಿ ಪಾಲಿಶ್ ಗೋಧಿ ಇದನ್ನು ನಾನು ಒಂದು ಸ್ವಲ್ಪ ಆರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸರ್ ಮಾಡ್ಕೋಬೇಕು ರೀ ಇದನ್ನ ಯಾಕಂದ್ರೆ ಕಾಳು ಕಾಳು ಇದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಭಾರಿ ಮಸ್ತ್ ಆಗ್ತೈತಿ ಮಿಕ್ಸರ್ ಮಾಡಿ ನೀವು ಮಾಡೋದ್ರಿಂದ ಈ ಥರ ಮಿಕ್ಸರ್ ಮಾಡ್ಕೊಳ್ರಿ ನೋಡ್ರಿ ನಾನು ಅತೀ ಸಣ್ಣಗೂ ಇಲ್ಲ ಅತಿ ನೋಡ್ಬೋದು ನೀವು ಯಾವ ಥರ ಐತಿ ಹದ ಅತೀ ಸಣ್ಣ ಮಾಡ್ಕೋಬೇಡ್ರಿ ಒಂದು ಎರಡು ಸಾರಿ ರೌಂಡ್ ನೀವು ತಿರುಗಿಸ್ಬಿಟ್ರೆ ಸಾಕು ಎಲ್ಲನೂ ನಾನು ಈಗ ಮಿಕ್ಸರ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿರಿ ಅದನ್ನು ಮಾತ್ರ ನೆನಪು ಹಾರಬೇಡ್ರಿ ಯಾಕಂದ್ರೆ ನೀವು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನನ್ನ ರೆಸಿಪೀಸ್ ನಿಮ್ಗೆ ಬಂದು ಮುಡ್ತಾವೆ ನೋಟಿಫಿಕೇಷನ್ ಬರ್ತದೆ ನಿಮಗೆ ಹೀಗಾಗಿ ನೀವು ಫಸ್ಟ ನೋಡ್ಬೋದ್ರಿ ಈಗ ನಾನು ಎಲ್ಲಾನು ಮಿಕ್ಸರ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ನೋಡ್ಬೋದು ನೀವು ಎಷ್ಟು ಮಸ್ತಾಗೈತಿ ಈಗ ನೋಡಿರಿ ನಾನು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತೇನ್ರಿ ತುಪ್ಪದಾಗ ನೀವು ತುಪ್ಪ ಧಾರಾಳವಾಗಿ ಹಾಕ್ಬೋದು ಸ್ವೀಟ್ ರೆಸಿಪಿಗೆ ತುಪ್ಪ ಭಾರಿ ಮಸ್ತ್ ಇರ್ತೈತಿ ನೀವು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರ್ತೈತಿ ರೀ ಅದು ಈಗ ಗೋಡಂಬಿ ರೀ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಧಾರಾಳವಾಗಿ ಇದನ್ನೂ ಸಹಿತ ಗೋಡಂಬಿ ದ್ರಾಕ್ಷಿನ ಹಾಕೋಬೋದು ರೀ ನಾನು ನೋಡಿರಿ ಒಂದು ಮುಟ್ಗಿ ಅಷ್ಟು ಹಾಕ್ಕೊಂಡೇನಿ ಇದನ್ನ ಚಲೋತ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡೋಣ ರೀ ತುಪ್ಪದಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಮಸ್ತ್ ಆಗ್ತೈತಿ ಅದಕ್ಕೆ ಈ ಗೋಡಂಬಿ ಆದ್ಮೇಲೆ ದ್ರಾಕ್ಷಿನೂ ಹಾಕ್ಕೊಂಡು ನಾನು ಹುರಿದು ರೆಡಿ ಮಾಡಿ ಇಟ್ಕೊತೀನಿ ರೀ ನನ್ನ ವ್ಲಾಗ್ಸ್ ಚಾನಲ್ ಕೂಡ ಐತ್ರಿ ಪ್ರೀತಿ ಕಂಡ ವ್ಲಾಗ್ಸ್ ಅಂತ ನಂದು ಹುಬ್ಳಿ ರೀ ಹಿಂಗಾಗಿ ನಾ ಹುಬ್ಳಿ ಶಾಪ್ದ ವಿಡಿಯೋ ಮಾಡ್ತೀನಿ ಹೋಲ್ಸೇಲ್ ಶಾಪ್ದ ನಿಮಗೂ ಅನುಕೂಲ ಆಗ್ತೈತಿ ಯಾರು ನೋಡಾಕತ್ತೀರಿ ಅಲ್ಲಿಯೂ ವಿಸಿಟ್ ಮಾಡಿರಿ ಪ್ರೀತಿ ಕಂಡ ವ್ಲಾಗ್ಸ್ ಅಂತ ಹೇಳಿ ಹೋಲ್ಸೇಲ್ ಶಾಪ್ಗೆ ಅಂದ್ರೆ ಸಾರಿ ಕುರ್ತಿ ಅವೆಲ್ಲ ಶಾಪ್ಗಳದ್ದು ವಿಡಿಯೋ ಮಾಡೇನಿ ಒಂದು ಸಾರಿ ನೋಡ್ಕೊಂಡು ಬರ್ರಿ ನಿಮ್ಗೆ ಇಷ್ಟ ಇದ್ರೆ ನೋಡ್ಬೋದು ರೀ ನೀವು ನಿಮಗೂ ಹೆಲ್ಪ್ ಆಗ್ತೈತಿ ಈಗ ನಾನು ಗೋಡಂಬಿನ ಫ್ರೈ ಗೋಡಂಬಿನ ಫ್ರೈ ಮಾಡಿ ತೆಗ್ದಿಟ್ಕೊಂಡಾದ್ಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಏಲಕ್ಕಿ ಪೌಡ್ರನ್ನ ಮೊದ್ಲು ರೆಡಿ ಮಾಡಿ ಇಟ್ಕೊಂಡಿನಿ ಏಲಕ್ಕಿ ಪೌಡ್ರನ್ನ ಲಾಸ್ಟ್ ಹಾಕ್ಕೋಬೇಕ್ರಿ ಮತ್ತು ಇದಕ್ಕೆ ಒಣ ಕೊಬ್ಬರಿ ತುರಿನೂ ಹಾಕ್ಕೋಬೇಕು ರೀ ಅದನ್ನು ಸಹಿತ ತುರಿದಿಟ್ಕೊಂಡಿನಿ ಈಗ ನಾನು ದ್ರಾಕ್ಷಿನ ಗೋಡಂಬಿನ ತೆಗೆದಿಟ್ಕೊಂಡು ಈಗ ದೊಡ್ಡ ಪಾತ್ರೆ ಅಂದ್ರೆ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ರಿ ಅಂದ್ರೆ ತಳ ಹಿಡಿಯೋಂಗಿಲ್ಲ ನೋಡಿರಿ ನಾನು ಎಷ್ಟು ದಪ್ಪನ ತೊಗೊಂಡಿನಿ ಈ ಪಾತ್ರೆಗೆ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಗೋಧಿನ ಹಾಕ್ಕೊಂಡು ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕ್ರಿ ಸ್ವೀಟು ಸ್ವೀಟಾಗಿ ಇದ್ರೆ ಭಾರಿ ಮಸ್ತಿರ್ತೈತಿ ರೀ ಅದಕ್ಕೆ ಸ್ವೀಟಿನ ಪ್ರಮಾಣ ಈಗ ಒಂದು ಬಟ್ಲ ನೀವು ಗೋಧಿ ತೊಗೊಂಡಿದ್ರೆ ಒಂದೂರಿ ಬಟ್ಲ ಬೆಲ್ಲ ತೊಗೊಂಡು ಹಾಕೊಂಡ್ರೆ ಭಾರಿ ಇರ್ತೈತಿ ನಾನು ಆರ್ಗ್ಯಾನಿಕ್ ಬೆಲ್ಲ ರೀ ಆರ್ಗ್ಯಾನಿಕ್ ಬೆಲ್ಲನ ತೊಗೊಳ್ರಿ ಭಾರಿ ಇರ್ತೈತಿ ಇಲ್ಲಾಂದ್ರೆ ಉಪ್ಪು ಉಪ್ಪು ಅನ್ನಿಸ್ತೈತಿ ಒಂದೊಂದು ಬೆಲ್ಲ ಅದಕ್ಕೆ ಟೇಸ್ಟಾಗಿ ಹೋಗ್ಬಿಡ್ತೈತಿ ಈ ಥರ ಆರ್ಗಾನಿಕ್ ಬೆಲ್ಲ ತೊಗೊಂಡ್ರಿ ಅಂದ್ರೆ ರುಚಿನೂ ಚಲೋ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೇದ್ರಿ ಈ ಆರ್ಗ್ಯಾನಿಕ್ ಬೆಲ್ಲ ಆರ್ಗಾನಿಕ್ ಬೆಲ್ಲ ಅಂದರೆ ನಿಮ್ಗೆ ಕೊಡ್ತಾರೆ ಕಿರಾಣಿ ಸ್ಟೋರ್ ಒಳಗೆ ಈಗ ನಾನು ಬೆಲ್ಲನ ಹಾಕ್ಕೊಂಡಿನಿ ಬೆಲ್ಲ ಕರಗೋವರೆಗೂ ನಾವು ಹಂಗೆ ಬಿಡ್ಬೇಕ್ರಿ ಬೆಲ್ಲ ಕರಿಗಿ ನೋಡ್ರಿ ಈಗ ಸ್ವಲ್ಪ ಕುದಿಯಾಕತೈತಿ ಆ ಟೈಮ್ನಾಗ ನಾನು ಈಗ ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿನ ಹಾಕೊಂಡಿನಿ ತುಪ್ಪ ಇತ್ತು ಹೀಗಾಗಿ ನಾನು ಅದರೊಳಗನ್ನ ಹಾಕ್ಕೊಂಡು ಹಾಕೊಂಡು ತುಪ್ಪ ಉಳಿದಿದ್ದ ತುಪ್ಪ ಈಗ ಫ್ರೈ ಮಾಡಿರ್ತೀವಲ್ಲ ಗೋಡಂಬಿ ದ್ರಾಕ್ಷಿನ ಆ ತುಪ್ಪನ ಲಾಸ್ಟಲ್ಲಿ ಇದಕ್ಕೆ ಹಾಕ್ಕೋಬೇಕ್ರಿ ಎಷ್ಟು ತುಪ್ಪ ಹಾಕಿದ್ರು ಭಾರಿ ಮಸ್ತ್ ಇರ್ತೈತಿ ಈಗ ನೋಡ್ರಿ ನಾವು ಮಿಕ್ಸರ್ ಮಾಡಿದಕ್ಕೆ ಎಷ್ಟು ಮಸ್ತ್ ಆಗೈತಿ ಇದು ಚಲೋತ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ರೀ ಎಷ್ಟು ಕುದೀತೈತಲ್ಲ ಅಷ್ಟು ಮಸ್ತ್ ರುಚಿ ಬರ್ತೈತಿ ಈಗ ನಾನು ಉಳ್ದಿದ ತುಪ್ಪನ ಇದಕ್ಕೆ ಸೇರಿಸ್ಕೊಂಡು ಬಿಡ್ತೀನಿ ರೀ ಈಗ ನಾನು ತುಪ್ಪ ಹಾಕೊಳಕತ್ತೆ ನೋಡ್ಬೋದು ನೀವು ಗೋಡಂಬಿ ದ್ರಾಕ್ಷಿ ತಿನ್ಬೇಕಾರೆ ಬಾಯಿಗೆ ಸಿಕ್ಕರೆ ಏನು ಮಸ್ತ್ ಅಂತೀರಿ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಭಾರಿ ಮಸ್ತಾಗಿತ್ತು ಗೋಧಿ ಹುಗ್ಗಿ ಒಂದು ಸಾರಿ ನಾನು ಮಾಡಿ ತೋರಿಸಿದ ಹಾಗೆ ನೀವು ಮಾಡ್ಕೊಳ್ರಿ ಸ್ವಲ್ಪ ಪ್ರಮಾಣದಾಗ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಮಾಡಿಕೊಡ್ರಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಈಗ ತುಪ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ನಾನು ಚಲೋತ್ನಾಗೆ ಕುದಿಸ್ಕೊತೀನಿ ಅದರ ಜೊತೆಗೆ ಒಣ ಕೊಬ್ಬರಿ ತುರಿನೂ ಇದ್ರೊಳಗೆ ಸೇರಿಸ್ಕೊಂತೀನಿ ಒಣ ಕೊಬ್ಬರಿ ತುರಿ ನೀವು ಒಂದು ಕಾಲು ಬಟ್ಲ ಹಾಕೊಂಡ್ರೆ ಸಾಕಾಗ್ತೈತಿ ಇವು ರುಚಿ ರೀ ಭಾರಿ ಮಸ್ತ್ ರುಚಿ ಕೊಡ್ತಾವೆ ಹಿಂಗಾಗಿ ಮತ್ತು ಏಲಕ್ಕಿ ಪೌಡ್ರನ್ನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನ ಸಹಿತ ನಾನೀಗ ಹಾಕ್ಕೊಂಡೇನೆ ರೀ ಏಲಕ್ಕಿ ಪೌಡ್ರು ಯಾವುದೋ ಸ್ವೀಟಿಗೆ ಹಾಕಿದ್ರೆ ಅದ್ರ ಗಮನ ಭಾರಿ ಮಸ್ತ್ ಇರ್ತೈತಿ ಹೀಗಾಗಿ ಏಲಕ್ಕಿ ಪೌಡ್ರನ್ನ ಹಾಕ್ಲೇಬೇಕ್ರಿ ಈಗ ನಾನು ಒಣ ಕೊಬ್ಬರಿ ತುರಿ ಮಾ ತುರಿದು ಇಟ್ಕೊಂಡಿದ್ದು ನೋಡಿರಿ ಅದನ್ನು ಹಾಕ್ಕೊಳಕತ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀವು ಹಾಕ್ಕೊಳ್ರಿ ಅತಿ ಭಾಳ ಹಾಕ್ಕೋಬೇಡ್ರಿ ಚಲೋ ಅನ್ಸಂಗಿಲ್ಲ ಇದನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ನಮ್ಮ ರುಚಿಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿ ರೀ ನೋಡ್ರಿ ನೋಡಕ್ಕೆ ಎಷ್ಟು ಮಸ್ತ್ ಕಾಣತಲ್ಲ ಆ ತಿಂದ್ರೂ ಅದರ ರುಚಿ ಸಖತ್ತಾಗಿರ್ತೈತ್ರಿ ಒಂದು ಸಾರಿ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪ್ ಈಗ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನೋಡ್ರಿ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡೇನಿ ಐದು ನಿಮಿಷ ಕುದಿಸಿ ತೆಗೆದು ಸರ್ವ್ ಮಾಡ್ತೀನಿ ಬಟ್ಲಿಗೆ ಇದನ್ನು ತಣ್ಣಗೆ ಇಟ್ಕೊಂಡು ತಿನ್ಬೋದು ಬಿಸಿನೂ ತಿನ್ಬೋದು ಮತ್ತು ಎರಡು ದಿನ ನೀವು ಇಟ್ಕೊಂಡು ತಿನ್ಬೋದು ಫ್ರಿಜ್ನಾಗ ಭಾರಿ ಇರ್ತೈತಿ ಮೊದಲನೇ ದಿನಕ್ಕಿಂತ ಎರಡನೇ ದಿನವೂ ಸಖತ್ತಾಗಿರ್ತೈತ್ರಿ ಈ ಗೋಧಿ ಹುಗ್ಗಿ ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕೇನಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ